subscribe to our channel and press the bell button for latest educational videos. Namaskara. ನಾಡಿನ ಎಲ್ಲ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಅಂದ ತಕ್ಷಣ ಪ್ರತಿಯೊಬ್ಬರಿಗೆ ಒಂದು ಮೈ ಮತ್ತು ಮನದಲ್ಲಿ ಒಂದು ಚೈತನ್ಯ ಮಾಡುವುದು ಸಹಜ. ಸಾಮಾನ್ಯವಾಗಿ ಕೋಗಿಲೆಯ ಕೂಗು, ಗಿಡ ಮರಗಳ ಚಿಗುರು, ಹೊರಗಡೆ ಸಂಪೂರ್ಣವಾದಂಥ ಒಂದು ಬಿಸಿಲು, ಈ ಒಂದು ಬೇಸಿಗೆಯ ಮಧ್ಯದಲ್ಲಿ ಬರುವಂಥ ಯುಗಾದಿ ಕಾಲ ನಿಜವಾಗಲೂ ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ, ನಮ್ಮ ಸಂಪ್ರದಾಯದ ಪ್ರಕಾರ ಇದು ಒಂದು ಹೊಸ ವರ್ಷ ಅಂತ ಹೇಳ್ಬೋದು, ಹೊಸ ವರ್ಷದ ಆರಂಭ. ಸೊ ಹೀಗಾಗಿ ನಮ್ಮ ಎಲ್ಲ ಪ್ರತಿಯೊಬ್ಬರಲ್ಲಿ ಒಂದು ಚೈತನ್ಯ ಮಾಡುವುದು ಸಹಜ. ಅಂಥ ಒಂದು ಸಮಯದಲ್ಲಿ ಏನಂದರೆ ಬೇವು ಬೆಲ್ಲ ಎಲ್ಲ ನೆನಪಾಗ್ತದೆ, ಸಿಹಿ ಕಹಿ ನೆನಪಾಗ್ತದೆ. ಸೊ ಪ್ರತಿಯೊಬ್ಬರು ಜೀವನದಲ್ಲಿ ಕಷ್ಟ ಮತ್ತು ಸುಖಗಳು ಸಾಮಾನ್ಯವಾಗಿ ಅದು ಏನಂದರೆ ಪ್ರತಿಯೊಬ್ಬರು ಎದುರಿಸಬೇಕಾದಂಥ ಒಂದು ಸಹಜ ಸ್ಥಿತಿ ಅಂತ ಹೇಳ್ಬೋದು. ಸೊ ಏನಂದರೆ ಪ್ರತಿಯೊಬ್ಬರ ಜೀವನದಲ್ಲಿ ಏನಂದರೆ ದೀಸ್ ಆರ್ ಆಲ್ ದ ಕಾಮನ್ ಮ್ಯಾಟರ್ಸ್, ಕಷ್ಟ ಮತ್ತು ಸುಖ ಅಂತ ಹೇಳ್ತೀವಿ, ಇವೆಲ್ಲನೂ ಸಾಮಾನ್ಯವಾಗಿ ಈಕ್ವಲ್ ಇರ್ತದೆ ಅಂತ ಹೇಳ್ಬೋದು. ಮತ್ತು ಯಾರು ಕಷ್ಟಗಳನ್ನು ಎದುರಿಸ್ತಾರೆ ಅವರು ಸುಖದ ಅನುಭವವನ್ನು ಅನುಭವಿಸ್ತಾರೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಪ್ರತಿಯೊಬ್ಬರ ಜೀವನದಲ್ಲಿ ಸಿಹಿ ಕೈಗಳು ಇರಲೇಬೇಕು. ಸೊ ಇದ್ದರೆ ಮಾತ್ರ ಸಿಹಿ ಬೆಲೆ ಗೊತ್ತಾಗುತ್ತೆ ಅಂತ ಹೇಳ್ತೀವಿ. ಸೊ ದೇವರು ಏನಂದರೆ ಒಂದು ಒಳ್ಳೆಯ ಬದುಕನ್ನು ಕೊಟ್ಟಿದ್ದಾನೆ. ಗಾಡ್ ಹ್ಯಾಸ್ ಗಿವನ್ ಅ ಗ್ರೇಟ್ ಲೈಫ್ ಅಂತ ಹೇಳ್ಬೋದು. ಸೊ ಈ ಯುಗಾದಿ ಹಬ್ಬ ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಚೈತನ್ಯ ಮತ್ತು ಸುಖ, ಸಂತೋಷ, ನೆಮ್ಮದಿಯನ್ನು ತರಲಿ, ಸಮೃದ್ಧಿಯನ್ನು ತರಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಾಡಿನ ಪ್ರತಿಯೊಬ್ಬರು ಎಲ್ಲ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಅಂಡ್ ಪ್ರೆಸ್ ದ ಬೆಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಶನಲ್ ವಿಡಿಯೋಸ್.